ನಾವು ದೀಪಾವಳಿ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನಮ್ಮ ಫೇವರಿಟ್ ಹೀರೋ ಸಿನಿಮಾದ ಟ್ರೇಲರ್ ಅಥವಾ ಹಾಡುಗಳು ರಿಲೀಸ್ ಆಗ್ತಿದೆ ಅಂದ್ರೆ ಆ ದಿನ ನಮಗೆ ಹಬ್ಬದ ದಿನಕ್ಕಿಂತ ಹೆಚ್ಚು ಖುಷಿ ಆಗೋ ದಿನ. ಹೌದು, ಡಿಬಾಸ್ ಅಭಿಮಾನಿಗಳಿಗೆ ಇವತ್ತು ಒಂದು ರೀತಿಯ ದೀಪಾವಳಿ. ದೀಪಾವಳಿ ಹಬ್ಬದಲ್ಲಿ ದೀಪಗಳ ಹಾವಳಿ ಜಾಸ್ತಿ ಇದ್ರೆ ಇವತ್ತು ಯೂಟ್ಯೂಬ್ ನಲ್ಲಿ ಡಿಬಾಸ್ ಅಭಿಮಾನಿಗಳ ಹಾವಳಿ ಜಾಸ್ತಿ ಆಗಿದೆ. ಹೌದು, ಸಖತ್ ಸೂಪರ್ ಹಾಡುಗಳೊಂದಿಗೆ ಎಂಟ್ರಿ ಕೊಟ್ಟ ದಾಸ ಈಗ ಟ್ರೇಲರ್ ನಲ್ಲಿ ಹವ ಕ್ರಿಯೇಟ್ ಅನ್ನ ಮಾಡ್ತಿದ್ದಾರೆ. ಹೌದು, ಡಿಬಾಸ್ ಅಭಿನಯದ ಯಜಮಾನ ಸಿನಿಮಾದ ಟ್ರೈಲರ್ ಈಗ ಇಡೀ ಭಾರತೀಯ ಚಿತ್ರರಂಗದಲ್ಲೇ ಸದ್ದು ಮಾಡುತ್ತಿದೆ. ಯಜಮಾನ ಸಿನಿಮಾದ ಟ್ರೈಲರ್ ರಿಲೀಸ್ ಆದ ಕೆಲವೇ ಕೆಲವು ನಿಮಿಷಗಳಲ್ಲಿ ಯಾರು ಸಹ ಬ್ರೇಕ್ ಮಾಡಕ್ ಆಗದೇ ಇರುವಂತಹ ದಾಖಲೆಯನ್ನ ಕ್ರಿಯೇಟ್ ಮಾಡಿದೆ. ಈ ದಾಖಲೆಯನ್ನ ಬ್ರೇಕ್ ಮಾಡಕ್ಕೆ ಮತ್ತೆ ನಮ್ಮ ಡಿಬಾಸ್ ಗೆ ಮಾತ್ರ ಸಾಧ್ಯ ಆಗೋದು. ಹೌದು, ಯಜಮಾನ ಚಿತ್ರತಂಡ ಈ ಹಿಂದೆ ಹಾಡುಗಳನ್ನ ರಿಲೀಸ್ ಮಾಡಿ ಸ್ಯಾಂಡಲ್ವುಡ್ ನಲ್ಲಿ ಹವ ಕ್ರಿಯೇಟ್ ಮಾಡಿತ್ತು. ರಿಲೀಸ್ ಆದ ಯಜಮಾನ ಸಿನಿಮಾದ ಹಾಡುಗಳು ಬ್ಲಾಕ್ ಬಸ್ಟರ್ ಆಗಿ ಹೊಸ ಹೊಸ ದಾಖಲೆಗಳನ್ನ ಕ್ರಿಯೇಟ್ ಮಾಡಿದ್ವು. ಈಗ ಇದೇ ಯಜಮಾನ ಸಿನಿಮಾದ ಟ್ರೈಲರ್ ಮತ್ತೊಂದು ಹೊಸ ದಾಖಲೆಯನ್ನ ಕ್ರಿಯೇಟ್ ಮಾಡಿದ್ದೆ. ಹೌದು, ರಿಲೀಸ್ ಆಗಿ ಕೇವಲ ನಾಲ್ಕು ನಿಮಿಷಗಳಲ್ಲಿ 1,00,000 ವ್ಯೂಸ್ ಅನ್ನ ಪಡೆದುಕೊಂಡ ಕನ್ನಡದ ಮೊಟ್ಟ ಮೊದಲ ಸಿನಿಮಾವಾಗಿದೆ ಯಜಮಾನ. ಹೌದು, ಸೂಪರ್ ಹಿಟ್ ಆಗಿ ಟ್ರೈಲರ್ ವೈರಲ್ ಆಗಿದ್ದು ಈಗಾಗಲೇ ಯೂಟ್ಯೂಬ್ ಕೌಂಟ್ ಸ್ಟಕ್ ಆಗಿದ್ದು ಸದ್ಯಕ್ಕೆ 1 ಗಂಟೆಗೆ ನನ್ನ ಪ್ರಕಾರ ಕೇವಲ 1 ಗಂಟೆಯಲ್ಲಿ 1,000,000 ವ್ಯೂಸ್ ಅನ್ನ ಪಡೆದುಕೊಂಡಿದೆ ಅಂತ ಅನ್ಸುತ್ತೆ. ರಿಯಲ್ ಟೈಮ್ ವ್ಯೂಸ್ ನಲ್ಲಿ ಡಿ ಬೀಟ್ಸ್ ಯೂಟ್ಯೂಬ್ ಚಾನಲ್ ಅವರು ಪೋಸ್ಟ್ ಮಾಡಿದಾಗ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕನ್ನಡ ಸಿನಿಮಾ ಕೇವಲ 4 ನಿಮಿಷಗಳಲ್ಲಿ 1,00,000 ವ್ಯೂಸ್ ಅನ್ನ ಪಡ್ಕೊಂಡಿರೋದು. ನಿಜವಾಗ್ಲೂ ಅಭಿಮಾನಿಗಳಿಗೆ ಟ್ರೇಲರ್ ನೋಡಿ ಸಖತ್ ಖುಷಿಯಾಗಿದೆ. ಡಿಬಾಸ್ ರ ಈ ದಾಖಲೆ ನಿಮ್ಗೆ ಇಷ್ಟ ಆದ್ರೆ ತಪ್ಪದೆ ಡಿಬಾಸ್ ಅಂತ ಕಮೆಂಟ್ ಮಾಡಿ. ನೀವೇನಾದ್ರೂ ಪಕ್ಕ ಡಚ್ ಫ್ಯಾನ್ ಆಗಿದ್ರೆ ಮಿಸ್ ಮಾಡದೆ ಈ ವಿಡಿಯೋ ಒಂದು ಲೈಕ್ ಕೊಡಿ. ಹಾಗೂ ಇನ್ನಷ್ಟು ಡಿಬಾಸ್ ಸಿನಿಮಾಗಳ ಅಪ್ಡೇಟ್ ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ನಲ್ಲಿ ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮ್ಗೆ ನೇರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಧನ್ಯವಾದಗಳು.